ನಮ್ಮಲ್ಲಿ ಹಲಸಿನಕಾಯಿ ಆಗುವಂತ ಮರಗಳಿಲ್ಲ ಕಾಯಿ ಆಗುವಂತ ಗಿಡಗಳು ಮಾತ್ರ ಇರುತ್ತೆ ಇದು ಕಾಯಿ ಕೊಡಲಿಕ್ಕೆ 1 ವರ್ಷ ಸಾಕು ಅದು ಈ ಟೈಮ್ ಅಲ್ಲಿ ನಮಗೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಎಲ್ಲ ಹಲಸಿನ ಹಣ್ಣು ಇರಲ್ಲ ಈ ಟೈಮ್ ಅಲ್ಲಿ ಜಾಸ್ತಿ ಕಾಯಿ ಇರುತ್ತೆ ನಮ್ಮ ಗಾರ್ಡನ್ ಅಲ್ಲಿ ಬೆಳೆಸಬಹುದು ಮತ್ತೆ ಕೃಷಿಯಾಗಿ ಮಾಡೋದಾದ್ರೆ 1 ಎಕರೆಗೆ 300 ಮರ ಹಾಕಬಹುದು ಈ ಒಂದು ಕಾಯಿ ನಿಮಗೆ 50 ರೂಪಾಯಿ ಮಾರಿದ್ರು ಒಂದು ಮರದಲ್ಲಿ 50 ಕಾಯಿ ಗ್ಯಾರಂಟಿ ಸಿಗುತ್ತದೆ ನನ್ನ ಬಳಿ ಹಲಸಿನ ಹಣ್ಣು ಕೊಡುವ ಮರವಿಲ್ಲ ಹಲಸಿನ ಹಣ್ಣು ಬೆಳೆಯುವಂತಹ ಗಿಡ ಮಾತ್ರ ಇರೋದು ಅಂತ ಹೇಳ್ತಿರೋ ಇವರ ಹೆಸರು ಅನಿಲ್ ಕುಮಾರ್ ತನ್ನ ತಾಯಿಗೆ ಹಲಸಿನ ಹಣ್ಣಂದ್ರೆ ಬಹಳ ಇಷ್ಟ ಹಾಗಾಗಿ ಅವರಿಗೆ ಒಂದು ಗಿಡ ಕೊಡಬೇಕೆಂದು ನಿರ್ಧರಿಸಿ ತಳಿ ಹುಡುಕಾಡಿಕೊಂಡು ಪುತ್ತೂರಿಗೆ ಬಂದವರು ಕಳೆದ 25 ವರ್ಷಗಳಿಂದ ಇಲ್ಲಿಯೇ ಉಳಿದುಕೊಂಡು ಹಲಸಿನ ಗಿಡದ ವ್ಯಾಪಾರ ಮಾಡಿ ಬದುಕು ಕಟ್ಟಿಕೊಂಡಿದ್ದಾರೆ ಕಾಯಿ ಆಗೋದು ಕಸಿಗೆಟ್ಟಿ ಸಣ್ಣ ಒಂದು 3 ತಿಂಗಳು ಬೆರಳಷ್ಟು ದೂರಾದ್ರೆ ಕಾಯಿ ಬರಲಿ ಶುರು ಆಗುತ್ತೆ ಆದ್ರೆ ನಾವು ಅದನ್ನ ತೆಗೆದು ಈ ಕಾಯಿ ಮಾತ್ರ ಅಲ್ಲ ಕಾಯಿ ಬಂದ ಈ ಸಣ್ಣ ಈಗೆಲ್ಲ ಕೂಡ ಕತ್ತಿಯಲ್ಲಿ ಕಟ್ರಲ್ಲಿ ತೆಗೆದು ಈ ಒಂದೇ ಸ್ಟಂಪ್ ಅನ್ನು ಬೆಳೆಸಬೇಕು ಅದು 1 ವರ್ಷ ನೆಲದಲ್ಲಿ ಬೆಳೆಯುವಾಗ ಇಷ್ಟು ದೂರ ಆಗುತ್ತದೆ ಆ ಕಾಯಿ ಉಳಿಸಬಹುದು ಇದರಲ್ಲಿ ಆಗೋದ ಕಾಯಿ ಉಳಿಸಬಾರದು ಮೂಲತ ಕೇರಳದ ತಿರುವನಂತಪುರಂನವರಾದ ಅನಿಲ್ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕಬಕವಿಟ್ಲದ ಅಳಕೆ ಮಜಲು ನಿನ್ನಿಕಲ್ಲು ಎಂಬಲ್ಲಿ ವಾಸವಾಗಿದ್ದಾರೆ ವಿಶೇಷ ಅಂದ್ರೆ ಜಾಕ್ ಅನಿಲ್ ಎಂದೇ ಹೆಸರುವಾಸಿಯಾಗಿರುವ ಅನಿಲ್ ಕುಮಾರ್ ನಿನ್ನಿತಾಯಿ ಎಂಬ ಹೊಸ ಹಲಸಿನ ತಳಿಯನ್ನ ಪರಿಚಯಿಸಿ ಅದರಲ್ಲಿ ಭರ್ಜರಿಯಾಗಿ ಯಶಸ್ವಿಯಾಗಿದ್ದಾರೆ ಇಂಡಿಯಾ ಥೈಲ್ಯಾಂಡ್ ಹಲಸಿನ ಬ್ರೀಡ್ ಅಭಿವೃದ್ಧಿಪಡಿಸಿದ ಇವರು ಅದಕ್ಕೆ ನಿನ್ನಿತಾಯಿ ಎಂಬ ಹೆಸರಿಟ್ಟಿದ್ದಾರೆ ನಮ್ಮತ್ರ ಬೇರೆ ಬೇರೆ ತಳಿಗಳಿದೆ ಅದರಲ್ಲಿ ಥೈಲ್ಯಾಂಡ್ ನಿಂದ ಬಂದದರಲ್ಲಿ ಒಂದು ತಳಿಯನ್ನ ನಾವು ನಮ್ಮ ನಿನ್ನಿಕಲ್ ನರ್ಸರಿಗೆ ಬೆಳೆಸಿದ ಕಾರಣ ನಿನ್ನಿತಾಯಿ ಎಂದು ಹೆಸರು ಕೊಟ್ಟಿದೆ ಅಷ್ಟೇ ಈ ಗಿಡಕ್ಕೆ ಈಗ 1 ವರ್ಷ ಆಯ್ತು 1 ವರ್ಷದಲ್ಲಿ ಇಷ್ಟೇ ಬೆಳವಣಿಗೆ ಅಲ್ಲ ಇದು ಕವರ್ಲಿ ಇದ್ದ ಕಾರಣ ಈಗ ಇರದು ನೆಲದಲ್ಲಿ ನಟ್ರೆ ಒಂದು ಕಾಯಿ ಶತೋರಾಗಿ ಒಂದು 10 15 ಕಾಯಿ ಇಡಿಯಷ್ಟು ಆಗ್ತಾ ಇತ್ತು ಇದೀಗ ರೆಡಿ ಟು ಪ್ಲಾಂಟ್ ನಲ್ಲಿಗೆ ರೆಡಿ ಆದ ಗಿಡ ಈ ಗಿಡ ನಟ್ರೆ 1 ವರ್ಷದೊಳಗೆ ಕಾಯಿ ಬರ್ತದೆ ಆದರೆ ಮರದಲ್ಲಿ ಆಗೋದು ಕೂಡ ಇದೆ ಇಲ್ಲ ಅನ್ನಿಲ್ಲ ಅದಲ್ಲ ಕಾಯಿಯಲಿಗೆ 4 5 ವರ್ಷ ತಗೊಳ್ತೇವೆ ಈ ತಳಿ ಮಾತ್ರ ನಟ್ಟು 1 ವರ್ಷಕ್ಕೆ ಗ್ಯಾರಂಟಿ ಹಲಸಿನ ಗಿಡ ಕೇವಲ 1 ಅಡಿ ಎತ್ತರ ಬೆಳೆದಾಗಲೇ ಫಸಲು ಕೊಡೋದು ಇವರ ನಿನ್ನಿತಾಯಿ ಎಂಬ ವಿಶೇಷ ತಳಿಯ ವೈಶಿಷ್ಟ್ಯ ಈ ತಳಿಯನ್ನ ಹೇಗೆ ಕಸಿ ಕಟ್ಟುವುದೆಂದು ಅವರು ನಮಗೆ ವಿವರವಾಗಿ ತೋರಿಸಿದರು ನಾನು ಕೂತಿರೋದು ನಿನ್ನಿತಾಯಿ ಹಲಸಿನ ಮರದ ಅಡಿಯಲ್ಲಿ ಇದಕ್ಕೆ 3 ವರ್ಷ ಪ್ರಾಯ ಇದಕ್ಕೆ 1 ವರ್ಷ ಪ್ರಾಯ ಈಗ ಇದರದ ಗಿಡ ಹೇಗೆ ಮಾಡಿ ನಿಮಗೆ ಸಹ ಈ ತರ 1 ವರ್ಷದಲ್ಲಿ ಹೇಗೆ ಫಲ ತೆಗೆಯುವ ಅಂತ ನಾನು ಈಗ ನಿಮಗೆ ತೋರಿಸಿ ಕೊಡ್ತೇನೆ ಅದಕ್ಕೆ ಬೇಕಾಗಿರೋದು ನಮ್ಮ ಊರಿನ ಹಲಸಿನ ಬೀಜ ಹಾಕಿರೋ ಒಂದು ಗಿಡ ಅದರ ಮೇಲೆಗೆ ಈ ಮರದ ಒಂದು ಸಣ್ಣ ಸ್ಕಿನ್ ಇದಕ್ಕೆ ಜಾಯಿಂಟ್ ಮಾಡ್ತೇವೆ ಅದಕ್ಕೆ ನಾನು ಈಗ ಈ ಮರದಿಂದ ಒಂದು ಸಣ್ಣ ಕೊಡಿ ತೆಗಿತೇವೆ ಇದು ಈ ಮರದಿಂದ ತೆಗೆದ ಒಂದು ಪೀಸ್ ಇದನ್ನ ಅದಕ್ಕೆ ಜಾಯಿಂಟ್ ಮಾಡ್ತೇವೆ ಫಸ್ಟ್ ಒಂದು ಸಣ್ಣ ಪೀಸ್ ತಗೊಂಡಿದ್ದೇವೆ ಆ ಜಾಯಕ್ಕೆ ಹಾಕಿ ಪ್ಲಾಸ್ಟಿಕ್ ಸುತ್ತಿ ಕಟ್ಟದು ಈ ತರ ಕಟ್ಟಿ ಈ ಗಿಡನ್ನ ನಾವು 20 ದಿನ ಸ್ವಲ್ಪ ಅರ್ಧ ನೆರಳಿರೋ ಜಾಗದಲ್ಲಿ ಇಟ್ಟ ಮೇಲೆ ಆ 20 ದಿನ ಆದ ಗಿಡ ನೆರಳಲ್ಲಿ ಇಟ್ಟ ಗಿಡ ತೆಗೆದು ಆ ಕಟ್ಟಿದ ಪ್ಲಾಸ್ಟಿಕ್ ಹಾಗೇನೇ ಬಿಚ್ಚಿದು ಈ ಗಿಡಕ್ಕೆ 20 ದಿನ ಆಯ್ತಾ ಆ ಕಸಿ ಕಟ್ಟಿ ಇಟ್ಟು 20 ದಿನ ಆಯ್ತು 20 ದಿನ ಕಳೆದ ಮೇಲೆ ಪ್ಲಾಸ್ಟಿಕ್ ಬಿಚ್ಚುವಾಗ ಆ ಸ್ಕಿನ್ ಹಿಂಗೇ ಇರ್ತದೆ ಇನ್ನು ನಾವು ಆ ಸ್ಕಿನ್ನ ಮೇಲಿಂದ ಈ ಬೀಜದಾಕಿ ಗಿಡನ ಕಟ್ ಮಾಡ್ತೇವೆ ಇದು ವೇಸ್ಟ್ ಈ ಕಟ್ ಮಾಡಿ 1 ವಾರದಲ್ಲಿ ಅದರಿಂದ ಗಿಡ ಬರುತ್ತೆ 1 ವಾರದಲ್ಲಿ ಈ ತರ ಮೊಳಕೆ ಬರಲಿ ಶುರು ಆಯ್ತು ಆ ವಾರದಲ್ಲಿ ಈ ತರ ಆಗುತ್ತೆ ಗಿಡ ಆ 1 ವಾರದಲ್ಲಿ ಮೊಳಕೆ ಬರುತ್ತೆ ಇದು 20 ದಿನ ಆಯ್ತು ಪುನಃ 10 ದಿನ ಆಯ್ತು 1 ವಾರದಲ್ಲಿ ಮೊಳಕೆ ಬರ್ತದು 10 ದಿನದಲ್ಲಿ ಹಿಂಗೇ ಆಯ್ತು ನಾವು ಇನ್ನು ಈ ಗಿಡನೇ ಬೆಳೆಸಿದು ಕೊಡ್ಲಿಕ್ಕೋಸ್ಕರ ಅದು ಈ ತರ ಬೆಳಿತಾ ಬೆಳಿತಾ ಒಂದು 3 ತಿಂಗಳು ಆಗುವಾಗಲೇ ಒಮ್ಮೆ ಈ ಸಣ್ಣ ಗಿಡದಲ್ಲಿ ಕಾಯಿಗಳು ಬರ್ತದು ಈ ತರ ಚಿಕ್ಕ ಚಿಕ್ಕ ಕಾಯಿಗಳು ಬರ್ತದು ಅದೆಲ್ಲವೂ ನಾವು ತೆಗೆದು ಈ ಕಾಯಿ ಬಂದಗೆಲ್ಲ ಇದೆಲ್ಲ ಕಟ್ ಮಾಡಿ ಈ ತರ ನೋಡಿ ಇದು ಖಾಲಿ 3 4 ತಿಂಗಳ ಒಳಗಡೆ ಈ ತರ ಕಾಯಿ ಬರ್ತದು ಯಾವ ದಾಶನಲ್ಲ ಕಟ್ ಮಾಡಬೇಕು ಈ ತರ ಕಾಯಿ ಬಂದ್ರೆ ಈ ಗಿಡ ಬೆಳೆಯೋದಿಲ್ಲ ಅದೇ ತರ ನೋಡಿ ಇದು ನಾವು ಬೀಜ ಹಾಕಿದ ರೂಟ್ ಸ್ಟಾಕ್ ಇದೆ ಅಡಿ ಗಿಡದ ಬಂದಗೆಲ್ಲ ಅದು ತೆಗಿಬೇಕು ಖಾಲಿ ಈ ಮೊಳಕೆ ಇದನ್ನೇ ಮೇಲೆ ಬಿಡಬೇಕು ನೋಡಿ ಇದೆಲ್ಲ ಕಟ್ ಮಾಡಿ ಒಂದೇ ಗಲ್ಲಿ ಮೇಲೆ ಬಿಟ್ರೆ ನಿಮಗೆ 6 ತಿಂಗಳಲ್ಲಿ ಈ ಸೈಜ್ ಆಗುತ್ತೆ ಗಿಡ ಸರ್ ಈ ನಿನ್ನೆ ತಾಯಿ ಗಿಡಕ್ಕೆ ಈಗ 3 ವರ್ಷ ಕಳಿತು 1 ವರ್ಷ ಕಾಯಿ ಶುರು ಆಗ್ತದೆ ಈಗ ಇದರಲ್ಲಿ ಕಡಿಮೆಯಲ್ಲಿ 2 4 2 10 10 20 ಗಿಡ ಕಾಯಿ ಈಗಲೇ ಇದೆ ಅದು ಈ ಟೈಮ್ ಅಲ್ಲಿ ನಮಗೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಎಲ್ಲ ಹಲಸಿನ ಹಣ್ಣು ಇರಲ್ಲ ಈ ಟೈಮ್ ಅಲ್ಲಿ ಜಾಸ್ತಿ ಕಾಯಿ ಇರ್ತದೆ ಕೇರಳದಿಂದ ಪುತ್ತೂರಿಗೆ ತಲುಪಿದ ತನ್ನ ಬದುಕಿನ ಪ್ರಯಾಣವನ್ನ ಅವರು ಹಂಚಿಕೊಂಡದ್ದು ಹೀಗೆ
ಹಲಸಿನ ನರ್ಸರಿ ಹಲಸಿನ ಗಿಡ ಈ ಫೀಲ್ಡ್ಗೆ ನಾವು ಬರಬೇಕಂದೇನು ಮುಂಚೆ ನಿರ್ಧಾರ ಮಾಡಿ ಬಂದಲ್ಲ ಆದರೆ ನನ್ನ ತಾಯಿಯ ಒಂದು ಇಂಟ್ರೆಸ್ಟಿನಾಗಿ ನಾವು ಈ ಫೀಲ್ಡ್ಗೆ ಎಷ್ಟು ಬಂದದ್ದು ತಾಯಿಗೆ ಹಲಸಿನ ಹಣ್ಣು ಹಲಸಿನ ಹಲಸಿನಲ್ಲೇ ತಾಯಿಗೆ ಒಂದು ವೀಕ್ನೆಸ್ ಅದಕ್ಕೆ ಕಾರಣ ನನ್ನ ಸಣ್ಣ ನನ್ನ 2 ವರ್ಷ ಇರುವಾಗ ನನ್ನ ತಂದೆ ತೀರೋದ ಮೇಲೆ ತಾಯಿ ನಮ್ಮ ಬೆಳೆಸಲಿಕ್ಕೆ ಸುಮಾರು ಕೆಲಸ ಮಾಡಿದ್ದೇವೆ ಅದರಲ್ಲಿ ಒಂದು ಹಲಸಿನ ಮರ ತುಂಬ ಪಾತ್ರ ಆಗಿದೆ ಅಂದ್ರೆ ಹಲಸಿನ ಮರದ ಹಣ್ಣುಗಳು ಮತ್ತು ಅದರದ್ದು ಚಿಪ್ಸ್ ಮಾರ್ಕ್ ಮಾಡೋದು ಮತ್ತು ಬೇರೆ ಬೇರೆ ಕೆಲಸ ಮಾಡೋ ಹಲಸಿನ ಮರದ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದರು ಹಾಗೆ ನಮಗೆ ಸ್ವಂತ ಜಾಗದ ಮೇಲೆ ತಾಯಿಗೆ ಒಂದು ಒಳ್ಳೆ ಹಲಸಿನ ಗಿಡ ಕೊಡಬೇಕು ಅಂತ ನಾನು ಹುಡುಕ್ತಾ ಇರುವಾಗ ಪುತ್ತೂರಿನಲ್ಲಿ ಒಂದು ಮೈನೆಲ್ಲದ ಹಲಸಿನ ಹೇಳಿಕೊಂಡು ಒಂದು ಪೇಪರಲ್ಲಿ ನ್ಯೂಸ್ ಸಿಕ್ಕಿತ್ತು ಅದನ್ನು ಹುಡುಕಿ ನಾನು ಪುತ್ತೂರಿಗೆ ಬಂದು ಇಲ್ಲಿಂದ ಏನಾದರೂ ಇಲ್ಲಿಗೆ ಬಂದಲ್ಲದಲ್ಲಿ ಅತ್ತೆ ಗಿಡ ತಕೊಂಡು ನಾನು ವಾಪಸ್ ಊರಿಗೆ ಹೋಗ್ತಾ ಇರ್ತೇವೆ ಆದರೆ 10ನಲ್ಲಿ 9 ಗಿಡವು 25 ವರ್ಷ ಮುಂಚೆ ಆ ಟ್ರೈನಲ್ಲಿ ಒಟ್ಟಿಗೆ ಬಂದವರು ಪ್ರೀತಿಯಲ್ಲಿ ಪಕ್ಕದಲ್ಲಿ ಕೂತವರು ಪ್ರೀತಿಯಲ್ಲಿ ಕೇಳಿ ಒಂದು ನನಗೆ ಕೊಡಿ ನನಗೆ ಕೊಡಿ ಅಂತ ಹೇಳಿ 9 ಗಿಡವು ಟ್ರೈನಲ್ಲಿ ಸೇಲ್ ಮಾಡಿದ್ರು ನಾನೆಲ್ಲ ಅದಕ್ಕೆ ತುಂಬಾ ಖರ್ಚಿದೆ ಹೋಗಿ ಬರಲಿಕ್ಕೆ ಖರ್ಚು ತೊಂದರಿಲ್ಲ ನಿನಗೆ ಎಷ್ಟು ಬೇಕು ಅಂತ ಹೇಳಿ 200 ರೂಪಾಯಿ ಲೆಕ್ಕದಲ್ಲಿ ಆ ಕಾಲದಲ್ಲಿ ನಾನು ಸೇಲ್ ಅವರು ನನ್ನ ಗಿಡ ತಕೊಂಡಿದ್ರು ಆವಾಗ ನನಗೆ ಗೊತ್ತಾಯಿತು ಇದರದ್ದು ಬಿಸಿನೆಸ್ ಕೂಡ ಶುರು ಮಾಡುವ ಅಂತ ಇಲ್ಲಕಂದ್ರೆ ಪುತ್ತೂರಿನ ಗಿಡ ತಕೊಂಡೆ ಕೇರಳಕ್ಕೆ ಮಾರಲಿಕ್ಕೆ ಶುರು ಮಾಡಿದ್ರು ಆಗ ನಮಗೆ ಕೆಲವು ಸಮಸ್ಯೆಗಳಾಯಿತು ಯಾಕಂದ್ರೆ ಇಲ್ಲಿ ಪ್ರೊಡಕ್ಷನ್ ಬಹಳ ಕಮ್ಮಿ ಅಲ್ಲಿ ಬೇಡಿಕೆ ಜಾಸ್ತಿ ಅದಕ್ಕೆ ನಮಗೆ ಇಲ್ಲಿ ಪ್ರೊಡಕ್ಷನ್ ಮಾಡಲಿ ಶುರು ಮಾಡುವಾಗ ಪ್ರೊಡಕ್ಷನ್ ಅಲ್ಲಿ ಕೆಲವು ವಿಷಯಗಳು ಅದು ಕಸಿಕಟ್ಟೆ ಚೆನ್ನಾಗಿ ಬರುವುದಿಲ್ಲ ಅದು ಅದಕ್ಕೆ ನಾವು ಹೊಸ ವಿಧಾನ ಹುಡುಕಿದೆ ಐ ಬಡ್ಡಿಂಗ್ ಅಂತ ಆ ಐ ಬಡ್ಡಿಂಗ್ ನಾನು ಅಳಸಿನಲ್ಲಿ ಫಸ್ಟ್ ಪ್ರಯೋಗ ಮಾಡಿದ ಕಾರಣ ಅದಕ್ಕೆ ಒಂದು ಪಬ್ಲಿಸಿಟಿ ಸಿಕ್ಕಿತು ಅಳಕೆ ಮಜಲು ಎಂಬಲ್ಲಿ 2 ಎಕರೆ ಪ್ರದೇಶದಲ್ಲಿ ಇವರಿಗೆ ವಿಶಾಲವಾದ ನರ್ಸರಿ ಇದ್ದು ಸದ್ಯ 15ಕ್ಕೂ ಹೆಚ್ಚು ಮಂದಿಗೆ ಉದ್ಯೋಗ ಕೊಟ್ಟಿದ್ದಾರೆ ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಈ ನಿನ್ನಿತಾಯಿ ತಳಿಯ ಗಿಡಕ್ಕೆ ಭಾರಿ ಬೇಡಿಕೆ ಇದೆ ಈ ನಡು ಜಾಗ ಮಾತ್ರ ಇತರ ಬುಡಕ್ಕೆ ನೀರೆಲ್ಲ ನಿಲ್ಲದ ಹಾಗೆ ಸ್ವಲ್ಪ ಗುಪ್ಪೆ ಮಾಡಿ ನೆಡಬೇಕು ಆಮೇಲೆ ಮರದ ಅಡಿಯಲ್ಲ ಚೆನ್ನಾಗಿ ಬರಲ್ಲ ಒಳ್ಳೆ ಓಪನ್ ಜಾಗದಲ್ಲಿ ಬರುದು ಮತ್ತೆ ಇಷ್ಟೊಂದು ಕಾಯಿ ಬಿಟ್ರೆ ಈ ಸೈಜ್ ಬರುದಿಲ್ಲ ಈಗ ನಾವು ಇದು ನಮ್ಮದು ಡಿಸ್ಪ್ಲೇಕ್ಕೆ ಅಷ್ಟರ ಇದ್ದ ಕಾರಣ ಎಲ್ಲ ಕಾಯಿ ಉಳಿಸಿದ್ರು ಇಲ್ಲಿ ಇಲ್ಲಾದ್ರೆ ಒಂದು ತೋಟದಲ್ಲಿ ಒಂದೇ ಕಾಯಿ ಬಿಟ್ರೆ ಒಂದು 4ರಿಂದ 6 ಕೆಜಿ ಸೈಜ್ ಬರುತ್ತೆ ಈಗ ಒಂದು 3 ಕೆಜಿ ಇರಬಹುದು ಅಷ್ಟೇ ಇದು ಆದರೂ ಫೀಲಿಂಗ್ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರ್ತದೆ ಇನ್ನೂ ಚೆನ್ನಾಗಿ ಸೈಜು ಟೇಸ್ಟ್ ಎಲ್ಲ ಬರಬೇಕಾದ್ರೆ ಕಾಯಿ ಸಣ್ಣ ಕಾಯಿಗಳು ತೆಗಿಬೇಕು ಆಗ ನಿಮಗೆ ಅದು ಬಿಸಾಡಬೇಕನ್ನಿಲ್ಲ ಪದಾರ್ಥಕ್ಕೆ ತರಕಾರಿ ಪರ್ಪಸ್ಗೆ ಉಪಯೋಗ ಮಾಡಿಕೊಳ್ಳಬಹುದು ನಮ್ಮ ಗಾರ್ಡನ್ ಅಲ್ಲೇ ಬೆಳೆಸಬಹುದು ಮತ್ತೆ ಕೃಷಿಯಾಗಿ ಮಾಡೋದಾದ್ರೆ 1 ಎಕರೆಗೆ 300 ಮರ ಹಾಕಬಹುದು ಆದರೆ 18 ಫೀಟ್ 12 ಫೀಟ್ ಗ್ಯಾಪ್ನಲ್ಲಿ ನಮಗೆ ಆರಾಮ ಬೆಳೆಸಬಹುದು ಬಯಲ್ಸೀಮ ಜಾಗಗಳಲ್ಲಿ ಒಳ್ಳೆ ರಿಸಲ್ಟ್ ಬರ್ತದೆ ನಮ್ಮ ಕರಾವಳಿ ಮತ್ತು ಮಲೆನಾಡಿನಲ್ಲಿ ಕೃಷಿಯಾಗಿ ಮಾಡಿದ ಅಳಸಿಗೆ ಅಷ್ಟೊಂದು ಕ್ವಾಲಿಟಿ ಬರುವುದಿಲ್ಲ ಆ ಕಾರಣ ಒಂದು ನಮ್ಮಲ್ಲಿ ಮೋಯಿಶ್ಚರ್ ಜಾಸ್ತಿ ಇದೆ ಎರಡನೇದು ಇಲ್ಲಿ ದುಡ್ಡು ಕೊಟ್ಟು ಹಲಸಿನ ಹಣ್ಣು ತಿನ್ನುವಂತಹ ಕಲ್ಚರ್ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿಲ್ಲ ಇಲ್ಲೆಲ್ಲ ನಮಗೆ ಮನೆ ಪರ್ಪಸ್ಗೆ ಒಂದೆರಡು ಹಾಕಬಹುದು ಬಯಲ್ಸೀಮೆಯಲ್ಲಿ 1 ಎಕರೆಗೆ ನಿಮಗೆ 300 ಗಿಡ ನೆಡಬಹುದು 1 ಎಕರೆಗೆ 4ರಿಂದ 5 ಲಕ್ಷ ಆದಾಯ ಕೂಡ ತೆಗೆಬಹುದು ಯಾಕಂದ್ರೆ ಈ ಒಂದು ಕಾಯಿ ನಿಮಗೆ 50 ರೂಪಾಯಿ ಮಾರಿದ್ರು ಒಂದು ಮರದಲ್ಲಿ 50 ಕಾಯಿ ಗ್ಯಾರಂಟಿ ಸಿಗ್ತದೆ 12 ತಿಂಗಳು ಆಗುವ ಕಾರಣ ಒಂದು ಮರದಲ್ಲಿ ಒಂದು 5 ವರ್ಷ ಆದ ಮರಕ್ಕೆ ನಿಮಗೆ ಒಂದು 100 ಕಾಯಿ ಸಿಗ್ತದೆ ಅದು 100 ಕಾಯಿ ಬಿಟ್ರೆ ಸೈಜ್ ಅನ್ನದಾಗ್ತದೆ ಒಂದು 50 ಕಾಯಿಲೇ ಉಳಿಸಬಹುದು ಅಳಿದು ಹೋಗುವ ಹಂತದಲ್ಲಿದ್ದ 100ಾರು ತಳಿಯ ಹಲಸಿನ ಸಸಿಗಳನ್ನು ಸಂರಕ್ಷಿಸಿ ಅವುಗಳನ್ನು ಮತ್ತೆ ಅಭಿವೃದ್ಧಿಪಡಿಸುವ ಕೆಲಸ ಮಾಡುತ್ತಿದ್ದಾರೆ ಅನಿಲ್ ಅವರ ಈ ವಿಶೇಷ ಪರಿಣತಿಯನ್ನ ಕರ್ನಾಟಕ ಹಾಗೂ ಕೇರಳ ಸರ್ಕಾರಗಳು ಗುರುತಿಸಿವೆ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು ಇವರನ್ನ ಹುಡುಕಿಕೊಂಡು ಬಂದಿವೆ ಈ ಫೀಲ್ಡ್ ಅಲ್ಲಿ ಬೇರೆ ಜನಗಳು ಬಹಳ ಕಮ್ಮಿ ಇತ್ತು ಆದರೆ ಇದು ಎಲ್ಲರಿಗೂ ಬೇಕಾದ ಫೀಲ್ಡ್ ಮತ್ತೊಂದು ಫುಡ್ ಕ್ರಾಪ್ ಅಲ್ಲ ಈಗ ಅಡಿಕೆ ಆಗಿ ರಬ್ಬರ್ ಆಗಿ ಅಲ್ಲ ಅದು ಇದು ಏನಿದ್ರು ಮತ್ತೆ ನಮಗೆ ಸಂದದೆ ಒಂದು ಆಗಬೇಕಂತ ನಮಗೆ ಮನಸ್ಸಲ್ಲಿ ಆಗಿತ್ತು ಆ ಕಾಲದಲ್ಲಿ ಎಲ್ಲ ರಬ್ಬರ್ ಕೃಷಿ ಮಾಡುವ ನಾನು ಎಲ್ಲೆಲ್ಲೂ ರೋಗಿ ಮಾಡ್ತಾ ಇದ್ರು ಎಂತ ಮರೆಯ ಕೇರಳದಿಂದ ಬಂದವರೆಲ್ಲ ರಬ್ಬರ್ ತೋಟ ಮಾಡಿಕೊಂಡಿರ್ತಾರೆ ನೀನು ಯಾರಿಗೆ ಬೇಡ ಹಲಸನ್ನ ಯಾಕೆ ಮಾಡ್ತಿರಂದ ಈಗ ರಬ್ಬರ್ ತೋಟವು ರಬ್ಬರ್ ನರ್ಸರಿಗಳು ಈಗ ಬಹಳ ವಿರಳ ಆಗಿದೆ ಇದ್ದ ರಬ್ಬರ್ ತೋಟ ಕಡಿಯುದಿಲ್ಲ ಆದರೆ ಈ ಹಲಸಿಗೆ ನಮಗೆ ಸಣ್ಣ ಗಿಡಕ್ಕೆ ಸಹ ಈಗ ಕ್ಯೂ ಇದೆ ನಮ್ಮಲ್ಲಿ ಗಿಡ ಕೊಂಡೋಗ್ಲಿಕ್ಕೆ ತೋಟ ತೋಟ ಮಾಡ್ತಾ ಇದ್ದಾರೆ ಈಗ ಅದು ನಮಗೆ ನಾವು ಬಂದ ಫೀಲ್ಡ್ ಸರಿ ಇದೆ ಅಂತ ನಮಗೆ ಈವಾಗ ತುಂಬ ದೃಢ ಆಗಿ ಮನಸ್ಸಿಗೆ ಸಂತೋಷ ಆಗ್ತಾ ಇದೆ